ಇವತ್ತು ಅದೇ ಪರಿಸ್ಥಿತಿ ಅವರು ಹೇಳಿದ್ದನ್ನ 49ರಲ್ಲಿ ಹೇಳಿದ್ದ ಮಾತನ್ನ ಇವತ್ತು ಸತ್ಯ ಆಗ್ತಾ ಇದೆ. ಈ ಸಂವಿಧಾನಕ್ಕೆ ನಡೆಸಿಕೊಂಡು ಹೋಗ್ತಕ್ಕಂಥ ಜನ ಸರಿ ಇಲ್ಲ. ಅದಕ್ಕಾಗಿ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ, ದೇಶದಲ್ಲಿ ಬಹಳಷ್ಟು ಜನ ಪ್ರಾಸ್ಪ್ಯಾರಿಟಿ ಬಂದಿದೆ ಅಂತ ಹೇಳ್ತಾರೆ. ಏನು ಬಂದಿದೆ ದೇಶದಲ್ಲಿ? 55 ಲಕ್ಷ ಕೋಟಿ ಹಿಂದೆ ಸಾಲ ಇತ್ತು. ಅಂದರೆ ಸ್ವಾತಂತ್ರ್ಯ ಬಂದಿಂದ 2014ರವರೆಗೆ ಈಗ 1 ಕೋಟಿ 50 ಲಕ್ಷ ಕೋಟಿ ಸಾಲ ಇವತ್ತು ಇದೆ. ಅಂದರೆ ಡಬಲ್, 10 ವರ್ಷನಾಗ 2 ಪಟ್ಟು ಸಾಲವನ್ನು ಮಾಡಿದಂಥ ಈ ಸರ್ಕಾರ. ಆದರೆ ನಾವೆಲ್ಲನೂ ಕೂಡ ಅನುಭವದಿಂದ ನಮ್ಮ ನಾಯಕರು ದೇಶಕ್ಕೆ ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಇದೆ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಇದೆ, ನಮ್ಮ ಯುವ ಪೀಳಿಗೆಗೆ ಮುಂದೆ ಇನ್ನೂ ಹೆಚ್ಚಿನ ಧಕ್ಕೆ ಇದೆ. ಮತ್ತು ಇವತ್ತು ದಿನ ದಿನ ಇನ್ಫ್ಲೇಷನ್ ಏರ್ತಾ ಇದೆ, ದಿನ ದಿನ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಇದನ್ನು ತಡೆ ಹಿಡಿಬೇಕು ಅಂದರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಇನ್ನೂ ಬೇರೆಯವರಿಗೆ ಒಳಗಡೆ ತೆಗೆದುಕೊಂಡು ಶಕ್ತಿಯನ್ನು ತುಂಬತಕ್ಕಂಥದ್ದು ಮಾಡಬೇಕು. ಮತ್ತು ಯಾರೇ ಬಂದರೂ ಕೂಡ ಅವ್ರು ನಿಷ್ಠಾವಂತರಾಗಿರ್ಬೇಕು. ಹೀಗಿರಬಾರ್ದು, ಇವತ್ತು ಬಂದರು ನಾಳೆ ಹೋದರು ಇರಬಾರ್ದು. ಇದನ್ನು ನೀವು ನೋಡಿ, ಎಲ್ಲೋ ಒಂದು ಕಡೆ ಒಂದು ಗಾದಿ ಮಾತಿದೆ ಹಳ್ಳಿದು, ಏನೇ ಒಂದು ಸಣ್ಣ ಪ್ರಾಣಿನೂ ನೀವು ಖರೀದಿ ಮಾಡುವಾಗ ಅಥವಾ ಅಂಗಡಿಗೆ ಹೋದಾಗ ಪ್ರತಿಯೊಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ, ಅನೇಕ ಸಾರಿ ಯೋಚನೆ ಮಾಡ್ತೀರಿ, ಆಮೇಲೆ ನೀವು ಅದನ್ನು ಖರೀದಿ ಮಾಡ್ತೀರಿ. ಹಾಗೆ ನಿಮ್ಮ ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದರ ಬಗ್ಗೆನೂ ನೀವು ಸರಿಯಾಗಿ ಯೋಚನೆ ಮಾಡಬೇಕು. ಮತ್ತು ಅವರ ಗುಣ ಹೇಗೆ, ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು, ಇವತ್ತು ಯಾವ ತತ್ವದ ಮೇಲೆ ಅದ, ಅದನ್ನು ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಪಕ್ಷ ತತ್ವದ ಮೇಲೆ ನಡೆದಿದೆ, ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ಮಾಡಿದ್ದೆ. ಅದಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಇಡೀ ಶರೀರವನ್ನೇ ಅಂದರೆ ತ್ಯಾಗ ಮಾಡಿದ್ರು. ಸುಮಾರು 32 ಗುಂಡುಗಳನ್ನು ತಿಂದು ಅವರು ಪಾಪ ಪ್ರಾಣ ಬಿಟ್ಟರು ದೇಶದ ಐಕ್ಯತೆಗಾಗಿ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಕೂಡ ಮಾಡಿದ್ರು, ಅವರು ದೇಶದ ಐಕ್ಯತೆಗಾಗಿ ತನ್ನ ಪ್ರಾಣ ಕೊಟ್ಟರು. ಅವ್ರ ದೇಹದ ತುಕಡಿ ತುಕಡಿ ಆದ್ರೂ ಕೂಡ ಚಿಂತೆ ಇಲ್ಲ, ನಾನು ಇದನ್ನು ದೇಶ ಉಳಿಸ್ತೀನಿ ಅಂತ ಹೇಳಿ. ಹಾಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಒಂದು ತತ್ವಕ್ಕೆ ಬದ್ಧರಾಗಿದ್ದಾರೆ. ಬಡವರ ಬಗ್ಗೆ ಕಾಳಜಿ ಇದೆ, ರೈತರ ಬಗ್ಗೆ ಕಾಳಜಿ ಇದೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ, SC ST ಬಗ್ಗೆ ಕಾಳಜಿ ಇದೆ, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ. ಭಾಳ ಜನ ಹೇಳ್ಬೋದು ಹೆಣ್ಣು ಮಕ್ಕಳಿಗೆ ಏನು ಮಾಡಿದ್ದಾರೆ, ಅದೇ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ ಕೊಟ್ಟಿದ್ದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು. ಇಲ್ಲ, ಬೇರೆ ದೇಶದಲ್ಲಿ ವೋಟಿಂಗ್ ರೈಟ್ ಇರಲಿಲ್ಲ. ಮಂದಿನವರೆಗೆ ಕೆಲವು ಒಂದು 20-30 ವರ್ಷದವರೆಗೆ ಕೆಲವು ಮುಂದುವರೆದಂಥ ದೇಶಗಳಲ್ಲಿ ವೋಟಿಂಗ್ ರೈಟ್ ಇರಲಿಲ್ಲ. ಪ್ರಥಮವಾಗಿ ಸಂವಿಧಾನ ಜೊತೆಯಲ್ಲೇ ವೋಟಿಂಗ್ ರೈಟ್ ಬಂದಿದ್ದು ಭಾರತದಲ್ಲಿ, ಅದು ತಂದಿತ್ತು ಜವಾಹರಲಾಲ್ ನೆಹರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥ ಕೆಲಸ ನಾವು ಮಾಡಿದ್ದೇವೆ. ಸಮಾನತೆ ಮಹಿಳೆಯರಿಗೆ ತಂದಿದ್ದು ಕಾಂಗ್ರೆಸ್ ಪಾರ್ಟಿ. ಇಲ್ಲದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಶಿಕ್ಷಿತ ಜನರಿಗೆ, ಮೊದಲು ವೋಟಿಂಗ್ ಪವರ್ ಯಾರಿಗಿತ್ತು ಅಂದರೆ ಕೇವಲ ಯಾರು ಶಿಕ್ಷಿತರಿದ್ದಾರೋ, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೋ, ಯಾರ ಹತ್ರ ಜಮೀನಿದೆ ಅಂಥವರಿಗೆ ಮಾತ್ರ ವೋಟಿಂಗ್ ಅಧಿಕಾರ ಇತ್ತು. ಇವತ್ತು ಬಡವರಿಗೆ, ಕೂಲಿಕಾರರಿಗೆ, ರೈತರಿಗೆ, ಎಲ್ಲರಿಗೂ ವೋಟಿಂಗ್ ಅಧಿಕಾರ ಇದೆ, ಸರಿ ಸಮಾನವಾಗಿದೆ. ಅದರ ಬೆಲೆನೂ ಕೂಡ ಎಲ್ಲ ಬಂದೆ. ನನ್ನ ವೋಟಿಂಗು ಅಷ್ಟೇ ಕಿಮ್ಮತ್ತು. ಇನ್ನೂ ಕೆಳಗೆ ಒಂದು ಕಾರ್ಮಿಕ ಇರ್ತಕ್ಕಂಥ ಅವನ ಓಟಿಗೆ ಅಷ್ಟೇ ಬೆಲೆ. ಮತ್ತು ನಮ್ಮ ಟಾಟಾ ಬಿರ್ಲಾ, ಅದಾನಿ ಅಂಬಾನಿ ಏನೇನಾರ
ಅವರಿಗೂ ಒಂದೇ ಓಟು, ಅದ್ರ ಬೆಲೆ ಒಂದೇ. ಇದನ್ನ ತಂದಿದ್ದು ಕಾಂಗ್ರೆಸ್ ಪಾರ್ಟಿ. ಆದರೆ ಇವತ್ತು ಬರೇ ಕೆಲವು ಜನ ತಮ್ಮದೇ ಹೇಳಿಕೊಂಡು ನಡೆದಿದ್ದಾರೆ. ಇಂಥ ಉತ್ತಮವಾದ ತತ್ವಗಳನ್ನು ತಾವು ದಯವಿಟ್ಟು ಇದು ರಕ್ಷಣೆ ಮಾಡಬೇಕು. ಆ ಜವಾಬ್ದಾರಿ ನಿಮ್ಮೇಲಿದೆ. ಕಾಂಗ್ರೆಸ್ ಪಾರ್ಟಿ ಅಂತೂ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟು, ಸಂವಿಧಾನ ಕೊಟ್ಟು ನಿಮ್ಮನ್ನು ಕಾಪಾಡಿದೆ ಇಲ್ಲೋ. ಆದರೆ ಕೆಲವು ಜನ ನಮಗೆ ಟೀಕಿಸ್ತಾರೆ, ಟೀಕಿಸಲಿ, ಯಾಕಂದ್ರೆ ಅವ್ರಿಗೆ ಹಿಂದಿನ ಇತಿಹಾಸ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.